ಇಂದಿನ ಪ್ರಯೋಗದಲ್ಲಿ ನಾವು ತ್ರಿಮಿತಿಯಲ್ಲಿರುವ ಬಣ್ಣದ ಚಿಟ್ಟೆಯನ್ನು ಮಾಡುವ. ಇದಕ್ಕಾಗಿ ಬಣ್ಣ ಬಣ್ಣದ ಕಾಗದ ಹಾಗೂ ಕತ್ತರಿ ಬೇಕಾಗುವು. 15 ಸೆಂಟಿಮೀಟರ್ ಚದುರಾಕಾರದ ಕಾಗದವನ್ನು ತೆಗೆದುಕೊಳ್ಳಿ. ಮೊದಲು ಈ ಕಾಗದವನ್ನು ಕರ್ಣರೇಷೆಯಲ್ಲಿ ಮಡಿಚಿ. ಇದನ್ನು ಬಿಚ್ಚಿ ಇನ್ನೊಂದು ಬದಿಯಲ್ಲಿರುವ ಕರ್ಣರೇಷೆಯಲ್ಲಿ ಮಡಿಚಿ. ಈ ಎರಡು ಕರ್ಣ ಮಡಿಕೆಗಳು ಒಂದೇ ದಿಕ್ಕಿನಲ್ಲಿರಲಿ. ಈಗ ಇದನ್ನು ತಿರುವಿ ಹಾಕಿ. ಮೊದಲಿಗೆ ಮಧ್ಯದಲ್ಲೇ ಗೆರೆ ಉಂಟ ಮಡಿಕೆ ಹಾಕಿ. ಇದನ್ನು ಬಿಚ್ಚಿ ಅಧಿಕ ಚಿನ್ನ ಬರುವಂತೆ ಮತ್ತೆ ಮಡಿಕೆ ಹಾಕಿ. ಈಗ ಕಾಗದವನ್ನು ಬಿಚ್ಚಿ ಅದನ್ನು ಒತ್ತಿದಾಗ ತ್ರಿಕೋನ ಆಕಾರದಲ್ಲಿಯ ಮಡಿಕೆ ದೊರೆಯುವುದು. ಇದಕ್ಕೆ ವಾಟರ್ ಬಾಂಬ್ ಫೋಲ್ಡ್ ಎಂದೆನ್ನುತ್ತಾರೆ. ಮಧ್ಯದಲ್ಲಿಯ ಗೆರೆ ಉಂಟ ಇದನ್ನು ಮಡಿಸಿದಾಗ ಎಲ್ಲ ಮೂಲೆಗಳು ಒಂದೆಡೆ ಬರುವವು. ಕತ್ತರಿಯಿಂದ ಅದಕ್ಕೆ ಒಂದಿಷ್ಟು ವರ್ತುಳ ಆಕಾರವನ್ನು ಕೊಡಿ. ಮತ್ತೆ ಕಾಗದವನ್ನು ಬಿಚ್ಚಿಡಿ. ಈಗ ಇದು ಹೃದಯಾಕಾರದವಾಗಿ ಕಾಣುವುದು. ಅದರ ಒಂದು ಬದಿಯನ್ನು ಮೇಲೆ ತಂದು ಮಡಿಚಿ. ಇನ್ನೊಂದು ಬದಿಯನ್ನು ಕೂಡ ಮಧ್ಯರೇಷೆಯವರೆಗೆ ಹಾಗೂ ತನ್ನ ಇದಕ್ಕೆ ಮಡಿಕೆ ಹಾಕಿ. ಈ ನಂತರ ಕಾಗದವನ್ನು ತಿರುವಿ ಹಾಕಿ. ತ್ರಿಕೋನದ ತುದಿಯನ್ನು ಮೇಲಿನವರೆಗೆ ತನ್ನ ಅದೇ ತುದಿಯಲ್ಲಿರುವ ಹಿಂಬದಿಗೆ ತಂದು ಮಡಿಕೆ ಹಾಕಿ. ಈಗ ನಮ್ಮ ಬಣ್ಣದ ಚಿಟ್ಟೆ ತಯಾರಾಯಿತು. ಇದು ನಿಜವಾದ ಚಿಟ್ಟೆಯಂತೆ ಕಾಣುವುದು. ಇದೇ ರೀತಿಯಾಗಿ ಸಾಕಷ್ಟು ರೀತಿಯ ಬೇರೆ ಬೇರೆ ಬಣ್ಣದ ಕಾಗದಗಳನ್ನು ತೆಗೆದುಕೊಂಡು ಇಂತಹ ಪಾತ್ರಗಿತ್ತಿಗಳನ್ನು ಮಾಡಿ ಮನೆಯನ್ನು ಸಿಂಗರಿಸಬಹುದು. ರಟ್ಟಿನ ಮೇಲೆ ಅಂಟಿಸಿ ಇಡಬಹುದು. ಬೇಕಿದ್ದರೆ ಕಂಬಕ್ಕೆ ಅಂಟಿಸಬಹುದು. ನಮ್ಮ ಈ ವಿಜ್ಞಾನ ಕೇಂದ್ರವನ್ನು ನಾವು ಈ ರೀತಿಯಾಗಿ ಸಿಂಗರಿಸುತ್ತಿದ್ದೇವೆ ಎಂಬುದನ್ನು ನೀವು ನೋಡಬಹುದು. ಇದು ಒಂದು ಬಹು ಮೋಜಿನ ಪ್ರಯೋಗ.